ಅದು ಒಂದು ಸುಂದರವಾದ ಊರು. ಆ ಊರಿನಲ್ಲಿ ನಾರಾಯಣ ಮತ್ತು ರಾಘವಯ್ಯ ಎನ್ನುವ ಸ್ನೇಹಿತರು ಇದ್ರು. ಇಬ್ಬರು ಯಾವಾಗ್ಲೂ ಕುರಿಗಳನ್ನು ಕರೆದುಕೊಂಡು ಕಾಡಿಗೆ ಹೋಗ್ತಾ ಇದ್ರು. ಇಬ್ಬರು ತಮ್ಮ ಕುರಿಗಳನ್ನು ಮೇಯಲು ಬಿಟ್ಟು ಒಂದು ಮರದ ಕೆಳಗೆ ಯಾವಾಗ್ಲೂ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಲೇ, ನಿನ್ ತಂಗಿ ಮಟನ್ ಸಾರು ಮತ್ತು ಮುದ್ದೆನ ಮಾಡಿದಾಳೆ ಕಣು, ಆದ್ರೆ ನೀನೇನೋ ಮನೆ ಕಡೆ ಬರದೇ ಇಲ್ಲ. ಹೌದಾ, ಹಾಗೇನಾ? ಹಾಗಾದ್ರೆ ಇವತ್ ರಾತ್ರಿ ಊಟಕ್ ಬರ್ತೀನಿ ಕಣು. ಆದ್ರೆ ನನ್ ತಂಗಿ ಏನ್ ಅಡಿಗೆ ಮಾಡಿದ್ರು ಅಮೃತ ಕಣು, ನೀನ್ ತುಂಬಾ ಅದೃಷ್ಟವಂತ. ನೀನೇನೋ ಹಾಗೆ ಹೇಳ್ತಿದ್ದೀಯಾ, ನನ್ ತಂಗಿ ಕೂಡ ಹಾಗೇನೆ. ಅವಳ ಕೈ ಅಡುಗೆ ತಿಂದ್ರೆ ಸಾಕು, ಸ್ವರ್ಗದಲ್ಲಿ ಇರುವ ಹಾಗೆ ಇರುತ್ತೆ. ಹೀಗೆ ಅವರಿಬ್ಬರು ಮನೆ ವಿಚಾರ ಮತ್ತು ಊಟದ ವಿಚಾರದ ಬಗ್ಗೆ ಮಾತಾಡ್ತಿದ್ರು. ಇಬ್ಬರಿಗೂ ಯಾವ ಕಷ್ಟ ಬಂದ್ರೂ ಕೂಡ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ರು. ಇವರಿಬ್ಬರು ಒಂದು ದಿನ ಪಕ್ಕದ ಊರಿನ ಸಂತೆಗೆ ಹೋಗಿ ಕಷ್ಟದ ಕಾರಣ ಒಂದು ಕುರಿಯನ್ನು ಮಾರೋಣ ಅಂತ ತೀರ್ಮಾನ ಮಾಡಿದ್ರು. ಲೇ, ಎರಡು ಕುರಿಗಳನ್ನ ಮಾರಿ ಅದ್ರಲ್ಲಿ ಬರುವ ಹಣದಲ್ಲಿ ನಿನ್ ಮಗಳಿಗೆ ಚಿನ್ನದ ಗೆಜ್ಜೆ ಮಾಡೋ. ಸರಿ ಕಣು, ಹಾಗೇನೆ ಮಾಡ್ತೀನಿ. ನೀನು ಕೂಡ ನನ್ ಜೊತೆಗೆ ಬರ್ಬೇಕು ಅಷ್ಟೇ. ಹಾಗೆ ಹೇಳಿ ಅವರಿಬ್ಬರು ಎರಡೆರಡು ಕುರಿನ ತಗೊಂಡೋಗಿ ಒಟ್ಟು ನಾಲ್ಕು ಕುರಿಯನ್ನು ಮಾರಿದ್ರು. ಅವರು ಅಂದುಕೊಂಡ ಹಾಗೆ ತುಂಬಾ ಹಣ ಕೂಡ ಬಂತು. ಇಬ್ಬರು ಸಂತೋಷದಿಂದ ಹಣವನ್ನು ತಗೊಂಡು ಅಲ್ಲೇ ಒಂದು ಕಡೆ ಕೂತು ಊಟವನ್ನು ಮಾಡಿದ್ರು. ಅಷ್ಟರಲ್ಲೇ ಕತ್ತಲು ಕೂಡ ಆಯಿತು. ಲೇ, ಇವಾಗ್ಲೇ ತುಂಬಾ ಕತ್ತಲಾಯ್ತು, ಹೇಗೋ ಈ ಕತ್ತಲಲ್ಲಿ ಮನೆಗೆ ಹೋಗೋದು? ಇವತ್ ರಾತ್ರಿ ಇಲ್ಲೇ ಎಲ್ಲಾದ್ರೂ ಉಳ್ಕೊಂಡು ಬೆಳಗಿನ ಜಾವ ಮನೆಗೆ ಹೋಗೋಣ, ಆವಾಗ್ಲೇ ಹಣನ ತಗೊಂಡೋಗಕ್ಕಾಗೋದು. ಹಾಗೆ ಅಲ್ಲ ಕಣೋ, ನಮಗೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಹೇಗೆ ಇರೋದು? ನಿಧಾನವಾಗಿ ನಡ್ಕೊಂಡು ಊರಿಗೆ ಹೋಗೋಣ. ನನ್ನ ಮಾತನ್ನು ಕೇಳು, ಮೊದ್ಲೇ ಕಾಡಲ್ಲಿ ಕಳ್ರಿದ್ದಾರೆ, ಆಮೇಲೆ ಏನಾದ್ರೂ ಆದ್ರೆ ಏನ್ ಮಾಡೋದು? ಒಂದ್ಸಲ ಹಣ ಅವ್ರ ಕೈ ಸೇರಿದ್ರೆ ಆಮೇಲೆ ನಮಗೆ ವಾಪಸ್ ಬರದೇ ಇಲ್ಲ. ನನ್ ಮಾತನ್ನ ಕೇಳು, ತಪ್ಪು ಅಂತ ಗೊತ್ತಾಗಿ ಕೂಡ ಯಾಕೆ ನಾವು ಮತ್ತೆ ಆ ತಪ್ಪನ್ನು ಮಾಡ್ಬೇಕು ಹೇಳು. ಹಾಗೆ ಹೇಳಿದಾಗ ನಾರಾಯಣ ಕೂಡ ಒಪ್ಪಿಕೊಂಡು ಆ ಊರಿನಲ್ಲಿರುವ ಒಂದು ಮನೆ ಹತ್ರ ಬಂದ್ರು. ಆ ಮನೆ ಹತ್ರದಿಂದ ರಂಗರಾಜು ಹೊರಗೆ ಬಂದ. ನೀವು ಯಾರು? ನಿಮಗೆ ಏನ್ ಬೇಕು? ಅಯ್ಯ, ನಾವು ಪಕ್ಕದೂರಿಂದ ಬಂದಿದ್ದೀವಿ. ತಿರುಗಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಕತ್ಲಾಗ್ಬಿಡ್ತು. ಇವತ್ ರಾತ್ರಿ ನಿಮ್ ಮನೆ ಮುಂದೆ ಜಗಲಿ ಮೇಲೆ ಮಲ್ಕೊಂಡು ಬೆಳಿಗ್ಗೆನೆ ಬೇಗ ಎದ್ದು ಹೋಗ್ತೀವಿ. ದಯವಿಟ್ಟು ನಾವಿಲ್ಲಿ ಮಲ್ಕೊಳ್ಳಕ್ಕೆ ನಮಗೆ ಅನುಮತಿಯನ್ನು ಕೊಡಿ. ಅವರು ಬೇಡಿಕೊಂಡಾಗ ರಂಗರಾಜು ಒಪ್ಪಿಕೊಂಡ. ಆಗ ನಾರಾಯಣ ಮತ್ತು ರಾಘವ ಆ ಮನೆಯ ಮುಂದೆ ಇರುವ ಒಂದು ಮರದ ಕೆಳಗೆ ಬಂದ್ರು. ಹಬ್ಬ, ಈ ತಂಪಾದ ಗಾಳಿಗೆ ಚೆನ್ನಾಗಿ ನಿದ್ರೆ ಮಾಡಬಹುದು. ನಾರಾಯಣ, ನಮ್ಮ ಕೈಯಲ್ಲಿರುವ ಹಣವನ್ನು ಈ ಮರದಲ್ಲಿ ಇಡೋಣ, ಬೆಳಿಗ್ಗೆ ಹೋಗುವಾಗ ಇಲ್ಲಿಂದ ತಗೊಂಡೋಗೋಣ. ಹಾಗೆ ಹೇಳಿದಾಗ ನಾರಾಯಣ ಕೂಡ ಒಪ್ಪಿಕೊಂಡ. ಇಬ್ಬರು ತಮ್ಮ ಕೈಯಲ್ಲಿರುವ ಹಣವನ್ನು ಮರದ ಮೇಲೆ ಇಟ್ಟು ಆರಾಮವಾಗಿ ನಿದ್ರೆ ಮಾಡಿದ್ರು. ತುಂಬಾ ಸುಸ್ತಾದ ಕಾರಣ ಇಬ್ಬರಿಗೂ ಚೆನ್ನಾಗಿ ನಿದ್ರೆ ಬಂತು. ಬೆಳಿಗ್ಗೆ ಎದ್ದು ಇಬ್ಬರು ನೋಡುವಾಗ ಆ ಮರದಲ್ಲಿ ಹಣ ಇರಲೇ ಇಲ್ಲ. ಅದನ್ನು ನೋಡಿ ಇಬ್ಬರಿಗೂ ತುಂಬಾ ಭಯ, ದುಃಖ, ಆಶ್ಚರ್ಯ ಕೂಡ ಆಯಿತು. ಇಬ್ಬರು ಮರದ ಸುತ್ತಮುತ್ತ ಎಲ್ಲಾ ಕಡೆ ಹಣಕ್ಕಾಗಿ ಹುಡುಕಾಡಿದ್ರು, ಆದ್ರೆ ಎಲ್ಲಿ ಕೂಡ ಹಣ ಸಿಗ್ಲಿಲ್ಲ. ಇಬ್ಬರು ಆ ಮನೆಯ ಯಜಮಾನನಾದ ರಂಗರಾಜನ ಬಳಿ ಬಂದ್ರು. ಅಯ್ಯ, ಹಾಗೆ ಕರೆದು ನಡೆದ ವಿಚಾರವನ್ನೆಲ್ಲ ಹೇಳಿದ್ರು. ಹೀಗೆ ಕೇಳ್ತಾ ಇದ್ದೀವಿ ಅಂತ ನೀವು ತಪ್ಪು ತಿಳ್ಕೋಬೇಡಿ. ಅಲ್ಲಿ ಇದ್ದ ಹಣವನ್ನೇನಾದ್ರೂ ನೀವು ನೋಡಿದ್ರ? ಹೀಗೆ ಕೇಳ್ಬೋದಾ ಬೇಡ ಅಂತ ರಾಘವಯ್ಯ ಕೇಳೇ ಬಿಟ್ಟ. ಆ ಮಾತನ್ನು ಕೇಳಿ ರಂಗರಾಜಂ ಗರಂ ಆಗಿ, ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನಾನ್ ಕಳ್ಳತನ ಮಾಡ್ದೆ ಅಂತನ ನನ್ನ ಕಳ್ಳ ಅಂತೀರಾ? ಹಾಗೆ ಅಂತ ಕೋಪದಿಂದ ಕೇಳಿದ. ಅಯ್ಯೋ, ಹಾಗೆಲ್ಲ ಇಲ್ಲರಿ. ಆ ಮರದ ಹತ್ರ ಯಾರಾದ್ರೂ ಕಳ್ಳರು ಬಂದ್ರ ಆ ಅಣ್ಣನ ಏನಾದ್ರೂ ನೋಡುದ್ರ ಅಂತಾನೆ ನಿಮ್ ಜೊತೆ ಕೇಳಿದ್ದು. ನೋಡಪ್ಪ, ಮತ್ತೆ ಅದೇ ಮಾತನ್ನ ಹೇಳ್ತಿದ್ದಾನೆ. ಕಷ್ಟದಲ್ಲಿದ್ದೀರಾ ಅಂತ ಸಹಾಯ ಮಾಡಿದ್ರೆ ನನ್ನನೆ ಕಳ್ಳ ಅಂತ ಹೇಳ್ತೀರಾ? ನೋಡ್ಲಿಕ್ಕೆ ನೀವೇ ಕಳ್ಳರಂಗೆ ಕಾಣ್ತಾ ಇದ್ದೀರಾ. ನಿಮ್ಮ ಇಬ್ಬರಲ್ಲಿ ಯಾರಿಗೂ ಆಸೆ ಬಂದು ಒಬ್ಬ ಹಣವನ್ನು ಕದ್ದಿರ್ಬೇಕು, ಇವಾಗ ನನ್ನ ಹತ್ರ ಬಂದು ನಾಟಕ ಮಾಡ್ತಿದ್ದೀರಾ? ಹಾಗೆ ಹೇಳಿ ಇಬ್ಬರನ್ನು ನೋಡಿದ. ನಮ್ಮ ನಡುವೆ ಇರುವ ಸ್ನೇಹದ ಬಗ್ಗೆ ನೀವು ನಮಗೆ ಹೇಳ್ಕೊಡ್ಬೇಡಿ. ನಾವು ಒಬ್ಬರ ಮೇಲೆ ಒಬ್ಬರು ತುಂಬಾ ನಂಬಿಕೆಯನ್ನಿಟ್ಟಿದ್ದೀವಿ. ಹೀಗೆ ಸ್ವಲ್ಪ ಕೋಪದಿಂದ ಮಾತಾಡ್ದ ನಾರಾಯಣ. ಅಪ್ಪ, ಹಣ ಯಾರನ್ನ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮಾಡುತ್ತೆ. ಒಂದ್ಸಲ ನೀನೇ ಯೋಚನೆ ಮಾಡಿ ನೋಡು. ಮೊದ್ಲು ನೀವ್ ಯಾರು, ಏನು, ಯಾವ ಕಾರಣ ಮೇಲೆ ನಮ್ಮ ಊರಿಗೆ ಬಂದಿದ್ದೀರಾ? ಅದನ್ನೆಲ್ಲ ಕೇಳದೆ ನಿಮ್ಗೆ ಮಲ್ಕೊಳ್ಳಕ್ಕೆ ಜಾಗ ಕೊಟ್ಟೆ ಅಲ್ವಾ? ನನಗೂ ಇದೂ ಬೇಕು, ಇನ್ನೂ ಬೇಕು.
ಹಾಗೆ ರಂಗರಾಜು ಹೇಳಿದ ತಕ್ಷಣ ನಾರಾಯಣನಿಗೆ ಒಂದು ಕ್ಷಣ ರಾಘವಯ್ಯನ ಮೇಲೆ ಸಂದೇಹ ಬಂತು. ಈ ರಾಘವಯ್ಯ ನನ್ನ ಹೋಗದ್ ಬೇಡ ಇಲ್ಲೇ ಇರೋಣ ಅಂತ ಹೇಳ್ದ. ಆ ಹಣವನ್ನು ತಗೊಂಡು ಮರದಲ್ಲಿ ಇಟ್ಟಿದ್ದು ಕೂಡ ರಾಘವಯ್ಯನೇ. ಒಂದು ವೇಳೆ ಚೇಚೆ, ಹೀಗೆ ಅವನ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳನ್ನು ಮಾಡ್ತಾ ಇದ್ದ. ಹೀಗೆ ಇವರೆಲ್ಲ ಮಾತಾಡ್ತಿರುವಾಗ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾದ ರಾಮಣ್ಣ ಅಲ್ಲಿಗೆ ಬಂದ್ರು. ಇವರ ಮಾತು ಕೇಳಿ ಎಲ್ಲಾ ವಿಷಯನ ತಿಳ್ಕೊಂಡ್ರು. ನನ್ನ ಹೆಂಡತಿಗೆ ಚಿನ್ನದ ಕಾಲ್ಗೆಜ್ಜೆ ಮಾಡ್ಬೇಕು ಅಂತ ಕುರಿ ಮಾರಿದ ಹಣ ಅದು. ಆ ಮರದಲ್ಲಿ ಹಣ ಇಟ್ಟರೆ ಭದ್ರವಾಗಿ ಇರುತ್ತೆ ಅಂತಾನೆ ಆ ಮರದಲ್ಲಿ ಇಟ್ಟೆ. ಅದ್ನ ಬಿಟ್ರೆ ನನಗೆ ಯಾವ ನೆಪನೂ ಇಲ್ಲ. ಇವ್ರನ್ನ ನೋಡಿ ಪಾಪ ಅಂತ ನನ್ ಮನೆಯಲ್ಲಿ ಇರಿಸಿದ್ರೆ ಇವ್ರು ನನ್ನನ್ನೇ ಕಳ್ಳ ಅಂತ ಹೇಳ್ತಾ ಇದ್ದಾರೆ. ಇವರು ತುಂಬಾ ದೊಡ್ಡ ಮನುಷ್ಯರು, ನನಗೆ ನಾನೇ ಶೂನ್ಯ ಇಟ್ಕೊಂಡೆ. ಹೀಗೆ ಮೂವರು ಮಾತಾಡಿದ್ರು. ರಾಮಣ್ಣ ಇವರ ಮಾತನ್ನು ಕೇಳಿ, ನೀವು ಇಬ್ಬರು ಒಂದೇ ಕಡೆ ನಿದ್ರೆ ಮಾಡಿ ಎದ್ದಿದ್ದೀರಾ, ಆಮೇಲೆ ನೀವಿಬ್ರು ಇಲ್ಲೇ ಇದ್ದೀರಾ. ಒಂದು ಕೆಲಸ ಮಾಡಿ, ನೀವು ಮೂರ್ ಜನ ಹೋಗಿ ಆ ಕೊಳದಲ್ಲಿ ಸ್ನಾನ ಮಾಡಿ ಬನ್ನಿ. ಕಳ್ಳ ಯಾರು ಅಂತ ನಿಮ್ಮಲ್ಲಿ ನಾನ್ ಕಂಡು ಹಿಡಿತೀನಿ. ಹೀಗೆ ಅವರು ಮೂರು ಜನ ಹೋಗಿ ಸ್ನಾನ ಮಾಡಿ ಬಂದ್ರು. ಅವರು ಬರ್ತಾ ಇರುವಾಗನೇ ರಾಮಣ್ಣ ಅವರಲ್ಲಿ ಕಳ್ಳನನ್ನು ಕಂಡಿಡಿದ್ರು. ಆ ಬಂದ್ರ, ಬನ್ನಿ ಬನ್ನಿ, ಇವಾಗ ಅಷ್ಟೇ ಈ ಮರಕ್ಕೆ ನಾನು ಪುರೋಹಿತರಿಂದ ಪೂಜೆಯನ್ನು ಮಾಡಿಸ್ದೆ. ಇವಾಗ ಈ ಬೇವಿನ ಮರ ನಿಮ್ ಜೊತೆ ಮಾತಾಡುತ್ತೆ. ನೀವು ಮೂರು ಜನ ಹೋಗಿ ಆ ಮರದತ್ರ ಏನಾದ್ರೂ ಕೇಳ್ಬೇಕಂದ್ರೆ ಹೋಗಿ ಕೇಳಿ ಬನ್ನಿ. ಕಳ್ಳ ಯಾರು ಅಂತ ಆ ಮರನೇ ಹೇಳುತ್ತೆ. ಹೀಗೆ ಹೇಳಿದ ತಕ್ಷಣ ಮೂವರು ಹೋಗಿ ಒಬ್ಬೊಬ್ಬರಾಗಿ ಶಬ್ದ ಮಾಡದೆ ಆ ಮರದ ಜೊತೆ ಮೆಲ್ಲೆ ಮಾತಾಡಿ ಬಂದ್ರು. ಒಳ್ಳೇದು, ಇವಾಗ ತೀರ್ಪನ್ನು ಹೇಳ್ತೀನಿ. ಅಮ್ಮ, ಬೇವಿನ ಮರವೇ, ಇವರು ಮೂವರಲ್ಲಿ ಕಳ್ಳ ಯಾರು ಅಂತ ನಿಮಗೆ ಗೊತ್ತು ತಾನೆ? ನೀವು ಇವರಲ್ಲಿ ಯಾರು ಕಳ್ಳ ಅಂತ ನನಗೆ ದಯವಿಟ್ಟು ಹೇಳಿ ಅಮ್ಮ. ಕಳ್ಳ ಯಾರು ಅಂತ ನನಗೆ ಗೊತ್ತು. ಕಳ್ಳತನ ಮಾಡಿದ್ದು ರಂಗರಾಜು. ಆ ಹಣ ರಂಗರಾಜುವಿನ ಬಳಿಯೇ ಇದೆ. ಆ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಟ್ರು. ರಂಗರಾಜು ಭಯದಿಂದ ರಾಮಣ್ಣನ ಕಾಲಿಗೆ ಬಿದ್ದ. ನನ್ನನ್ನು ಕ್ಷಮಿಸಿ ರಾಮಣ್ಣನವರೇ, ಹಣ ನೋಡಿ ಆಸೆ ಪಟ್ಬಿಟ್ಟೆ. ಇವರ ಕೈಯಲ್ಲಿ ಅಷ್ಟೊಂದು ಹಣ ನೋಡಿದ ತಕ್ಷಣ ಇವರು ನಿದ್ರೆ ಮಾಡಿದ್ಮೇಲೆ ನಾನೇ ಹಣ ಕದ್ದಿದ್ದು. ಅವರ ಹಣವನ್ನು ಅವರಿಗೆ ವಾಪಸ್ ಕೊಡ್ತೀನಿ. ದಯವಿಟ್ಟು ನನಗೆ ಶಿಕ್ಷೆ ಕೊಡಬೇಡಿ. ಇದೊಂದು ಸಲ ನನ್ನನ್ನು ಮನ್ನಿಸಿ ಬಿಟ್ಬಿಡಿ. ಹಾಗೆ ಬೇಡಿಕೊಂಡಾಗ ರಾಮಣ್ಣ ಸಣ್ಣದಾಗಿ ನಗುತ್ತಾ, ರಂಗರಾಜು, ನೀನು ಕಳ್ಳತನ ಮಾತ್ರ ಮಾಡಿಲ್ಲ, ಈ ಇಬ್ಬರು ಸ್ನೇಹಿತರ ನಡುವೆ ಜಗಳವನ್ನು ಕೂಡ ತಂದಾಕಲು ಪ್ರಯತ್ನ ಪಟ್ಟೆ. ಎಲ್ಲಿಂದನೋ ನಿನ್ ಜೊತೆ ಸಹಾಯ ಕೇಳ್ಕೊಂಡು ನಿನ್ನತ್ರ ಬಂದ್ರೆ ಅವರ ಬಳಿ ಇರುವ ಹಣವನ್ನು ನೋಡಿ ಅವರ ಹಣಕ್ಕೆ ಕಣ್ಣಾಕಿದ್ದೀಯಾ? ನಮ್ಮ ಊರಿನ ಮರ್ಯಾದೆ ಏನಾಗೋದು? ಅರಣ್ಯದಲ್ಲಿರುವ ಕಳ್ಳರು ನಮ್ಮ ಊರಲ್ಲೇ ಇದ್ದಾರೆ ಅಂತ ಎಲ್ಲರೂ ಹೇಳ್ಬೇಕಾ? ನೀನು ಮಾಡಿರುವ ಕೆಲಸ ತುಂಬಾ ತಪ್ಪು. ನೀನು ಕದ್ದಿರುವ ಹಣದ ಜೊತೆ ಇನ್ನಷ್ಟು ಹಣವನ್ನು ಸೇರಿಸಿ ಅವರಿಗೆ ಕೊಡು. ಅದು ಮಾತ್ರ ಅಲ್ಲದೆ ಅವರ ಜೊತೆ ಕ್ಷಮೆಯನ್ನು ಕೇಳು. ಹೀಗೆ ತೀರ್ಪನ್ನು ಹೇಳಿದ್ರು ರಾಮಣ್ಣ. ರಂಗರಾಜು ಅವರಿಬ್ಬರ ಬಳಿ ಕ್ಷಮೆಯನ್ನು ಕೇಳಿ ಅವರ ಹಣದ ಜೊತೆಗೆ ಇನ್ನಷ್ಟು ಹಣವನ್ನು ಕೂಡ ಕೊಟ್ಟ. ಆ ನಂತರ ಸ್ನೇಹಿತರಿಬ್ಬರು ಹೋದ್ರು. ಅವರೆಲ್ಲರೂ ಹೋದ ನಂತರ ರಾಮಣ್ಣ ಆ ಮರದ ಹಿಂದೆಯಿಂದ ತನ್ನ ಮಗನನ್ನು ಕರೆದರು. ಕೃಷ್ಣ, ರಂಗರಾಜು ಕಳ್ಳ ಅಂತ ಹೇಗಪ್ಪ ಹೇಳಿದೆ? ಅದ ಅಪ್ಪ, ಆ ಇಬ್ಬರು ಸ್ನೇಹಿತರು ಮರದತ್ರ ಬಂದು ನಮ್ಮ ಹಣವನ್ನು ಕಂಡಿಡಿದು ಕೊಡು ಅಂತ ಬೇಡ್ಕೊಂಡ್ರು. ಆದ್ರೆ ರಂಗರಾಜು ಮರದತ್ರ ಬಂದು ನಾನು ಕದ್ದಿರುವ ಹಣದ ಬಗ್ಗೆ ಯಾರಿಗೂ ಗೊತ್ತಾಗದ ರೀತಿ ನೋಡ್ಕೋ ಅಂತ ಕೇಳಿದ್ರು. ಕಳ್ಳ ಸಿಕ್ಕಾಕೊಂಡ ತಾನೇ? ತುಂಬಾ ಬುದ್ಧಿವಂತ ತರ ಮಾತಾಡ್ತಿದ್ದೀಯ ಕೃಷ್ಣ. ನೀನು ಕಳ್ಳನನ್ನು ಕಂಡಿಡಿದಿದ್ದು ಮಾತ್ರವಲ್ಲ, ಇಬ್ಬರು ಸ್ನೇಹಿತರ ಮಧ್ಯೆ ಇರುವ ನಂಬಿಕೆಯನ್ನು ಹಾಗೇನೆ ಕಾಪಾಡಿಕೊಟ್ಟಿದ್ದೀಯ. ಎಷ್ಟಾದ್ರೂ ನಿಮ್ಮ ಮಗ ಅಲ್ವಾ ಅಪ್ಪ, ನಿಮ್ಮ ರೀತಿನೇ ತೀರ್ಪನ್ನು ಹೇಳ್ತೀನಿ. ಹಾಗೆ ಹೇಳಿದಾಗ ರಾಮಣ್ಣ ಸಣ್ಣದಾಗಿ ನಗು ಮಗನ ಬೆನ್ನನ್ನು ತಟ್ಟಿದ್ರು. ಹೀಗೆ ಸಂತೋಷವಾದ ತೀರ್ಪನ್ನು ಕೊಟ್ಟು ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡಿದ್ರು. ಸೊಸೆಯ ದುರಂಕಾರ ತುಂಬಾ ದುಃಖದಿಂದ ಕಣ್ಣೀರನ್ನು ಹಾಕಿಕೊಂಡು ತನ್ನ ರೂಮಿನ ಕಿಟಕಿಯ ಬಾಗಿಲಲ್ಲಿ ನಿಂತಿರುವ ಮದುವೆ ಹುಡುಗಿ ಲಾವಣ್ಯಳ ಬಳಿ ಅವಳ ಸ್ನೇಹಿತರಾದ ಕಾವೇರಿ ಪದ್ಮಜ ಬಂದ್ರು. ಅವರನ್ನು ನೋಡಿ ಕಣ್ಣೀರನ್ನು ಒರೆಸ್ಕೊಂಡ್ಲು ಲಾವಣ್ಯ. ನಾವು ನೋಡ್ಬಾರ್ದು ಅಂತ ಇವಾಗ ಕಣ್ಣೀರ್ ಒರೆಸ್ಕೊಂಡ್ರೆ ಏನ್ ಲಾಭ? ಸಮಯ ಸಂದರ್ಭ ಸಿಕ್ತು ಅಂತ ನೀವು ನನಗೆ ಪಾಠ ಹೇಳ್ಕೊಡೋದೆಲ್ಲ ಬೇಡ, ನಾನು ಮೊದ್ಲೇ ಹೇಳಿದ್ದೀನಿ. ನಾನು ಕೂಡ ಮೊದ್ಲಿಂದ ಹೇಳ್ತಾ ಇದ್ದೀನಿ.
ಹೆಣ್ಮಕ್ಳಿಗೆ ದುರಂಕಾರ ಇರಬಾರ್ದು ಅಂತ, ಅಹಂಕಾರ ಚೆನ್ನಾಗಿ ಕಾಣಿಸಲ್ಲ ಅಂತ. ಹೆಣ್ಣು ಮಕ್ಳಿಗೆ ಸಂಸ್ಕಾರ ಮುಖ್ಯ, ಸಹಾಯ ಮಾಡುವ ಗುಣ ಮುಖ್ಯ. ಹಾಗೆ ಹೇಳಿದಾಗ ಲಾವಣ್ಯ ಅವರನ್ನು ನೋಡಿ ಕೋಪದಿಂದ, ಇವಾಗ ಏನು ಸಂಸ್ಕಾರ ಸಹಾಯ ಮಾಡುವ ಗುಣ ನನಗೆ ಇಲ್ಲ ಅಂತ ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ನನ್ನ ಬಿಟ್ಟು ಹೋಗ್ಬಿಟ್ನ? ಈ ಅಹಂಕಾರನೇ ನಿನ್ಗೆ ಇರಬಾರ್ದು ಅಂತ ಹೇಳೋದು. ನೀನು ಇಷ್ಟು ಸುಂದರವಾಗಿದ್ದು ಏನ್ ಪ್ರಯೋಜನ? ನೀನು ಎಷ್ಟೇ ಓದಿದ್ರು ಏನೇ ಪ್ರಯೋಜನ? ನೀನು ಎಷ್ಟೇ ವರದಕ್ಷಿಣೆ ತಗೊಂಡೋಗಿದ್ರು ಹೆಣ್ಮಕ್ಳು ಅಂದ್ರೆ ಮನೆಯಲ್ಲಿ ಮನೆ ಕೆಲ್ಸನ ಮಾಡ್ಲೇಬೇಕಾಗುತ್ತೆ. ಹೀಗೆ ಕಾವೇರಿ ಪದ್ಮಜ ಮಾತಾಡ್ತಿರುವಾಗ ಲಾವಣ್ಯಳಿಗೆ ಎಲ್ಲಿಲ್ಲದ ಕೋಪ ಬಂತು. ಆದ್ರೆ ಇವಾಗಷ್ಟೇ ತನ್ನ ದುರಂಕಾರ ಅಹಂಕಾರದ ಬಗ್ಗೆ ಗೊತ್ತಾಗಿ ಮದ್ವೆ ಹುಡುಗ ಮದ್ವೆ ಮನೆಗೆ ಬಾರದೆ ಹಾಗೆ ಓಡೋಗ್ಬಿಟ್ಟ. ಇವಾಗ ಪುನಃ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ತುಂಬಾ ಕೋಪ ಮತ್ತು ದುರಂಕಾರದಿಂದ, ಇವಾಗ ನನ್ನ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಮದ್ವೆ ಬೇಡ ಅಂತ ಓಡೋಗಿರೋ ಹುಡುಗನ ಹಿಡ್ಕೊ ಬಂದು ಅವನ್ ಕಾಲಿಗೆ ಬಿದ್ದು, ಈ ಊರಿನ ಜನಗಳು ನನ್ ಬಗ್ಗೆ ಹೇಳಿದು ನಿಜಾನೇ, ಇನ್ ಮುಂದೆ ನಾನು ಸರಿಯಾಗಿ ಇರ್ತೀನಿ, ನನ್ನ ಮದ್ವೆ ಮಾಡ್ಕೋ ಅಂತ ನಾನು ಕೇಳ್ಬೇಕಾ? ಅದರ ಅವಶ್ಯಕತೆ ಇಲ್ಲ. ತನ್ನ ಮಗಳ ಮದ್ವೆ ಮಂಟಪ ತನಕ ಬಂದು ನಿಂತೋಯ್ತು ಅಂತ ತುಂಬಾ ದುಃಖದಲ್ಲಿದ್ದಾರೆಲ್ಲ ನಿನ್ ತಂದೆ ತಾಯಿ, ಅವ್ರನ್ನ ಸಮಾಧಾನ ಮಾಡೆ, ಹಾಗೆ ಹೇಳಿದ್ರು. ಸರಿಯಾದ ಅದೇ ಸಮಯಕ್ಕೆ ತನ್ನ ಮಗಳ ಮದುವೆ ಮಂಟಪದಲ್ಲೇ ನಿಂತು ಹೋಯಿತು ಅಂತ ನಿಂತಲ್ಲೇ ನಿಂತ್ಕೊಂಡು ಕಣ್ಣೀರನ್ನು ಹಾಕಿಕೊಂಡು ಚಲಪತಿಯವರು ದುಃಖ ಪಡ್ತಿದ್ರು. ಅದನ್ನು ನೋಡಕ್ಕಾಗದೆ ಅವನ ಸ್ನೇಹಿತ ಗೋಪಾಲ ಅವನ ಬಳಿ ಬಂದ. ಚಲಪತಿ ಕಣ್ಣೀರನ್ನು ಒರೆಸಿಕೊಂಡು, ಏನು ನಾನು ಹೋಗಿ ಬರ್ತೀನಿ ಅಂತ ಹೇಳಕ್ ಬಂದಿದೀಯಾ? ಇಲ್ಲ ಕಣು, ನಿನಗೆ ಅಭ್ಯಂತರ ಇಲ್ಲ ಅಂದ್ರೆ ನಿನ್ನ ಮಗಳನ್ನು ನನ್ನ ಮನೆಯ ಸೊಸೆಯಾಗಿ ನನ್ನ ಮಗನಿಗೆ ಮದುವೆ ಮಾಡಿ ಕೊಡ್ತೀಯ ಅಂತ ಕೇಳಲಿಕ್ಕೆ ಬಂದೆ ಕಣು. ಹೀಗೆ ಗೋಪಾಲ ಹೇಳಿದ ತಕ್ಷಣ ಚಲಪತಿಗೆ ತುಂಬಾನೇ ಸಂತೋಷವಾಯಿತು. ಧನ್ಯವಾದ ಹೇಳುತ್ತಾ ಗೋಪಾಲನ ಕೈಯನ್ನು ಚಲಪತಿ ಹಿಡಿದುಕೊಂಡು, ಮದುವೆ ನಿಂತೋದ್ಮೇಲೆ ಆ ಹುಡುಗಿನ ಯಾರ್ ಮದುವೆ ಆಗ್ತಾರೆ ಅಂತ ಯೋಚನೆ ಮಾಡ್ತಿರುವ ಈ ಸಮಯದಲ್ಲಿ ನೀನ್ ಈ ಮಾತು ಹೇಳಿದ ತಕ್ಷಣ ನನಗೆ ತುಂಬಾನೇ ಸಂತೋಷ ಆಯ್ತು ಕಣು. ನಾನು ನಿನ್ನ ಸ್ನೇಹಿತ ಕಣು, ನಿನ್ನ ಶತ್ರು ಅಲ್ಲ. ನಿನ್ನ ಮಗಳ ಜೊತೆ ಕೂಡ ಒಂದ್ ಮಾತನ್ನು ಕೇಳು. ನನ್ನ ಮಗನ ಬಗ್ಗೆ ಅವಳಿಗೆ ಎಲ್ಲ ವಿಚಾರವನ್ನು ಹೇಳು. ಅವಳು ಒಪ್ಪಿದ್ರೆ ನನ್ ಮಗನ ಮದ್ವೆ ಆಗ್ಲಿ. ಅವರಿಬ್ರಿಗೆ ಮದ್ವೆ ಮಾಡಿದ್ರೆ ಅವರ ಜೀವನ ಚೆನ್ನಾಗಿರುತ್ತೆ. ಏನ್ ಹೇಳ್ತೀಯ ಕಣು? ಎಲ್ಲಾ ರೀತಿಯಲ್ಲಿ ನೀನು ಯೋಚನೆ ಮಾಡಿನೆ ಈ ತೀರ್ಮಾನ ತಗೊಂಡಿರ್ತೀಯ ಅಂತ ನಂಗ್ ಗೊತ್ತು ಗೋಪಾಲ. ನೀನು ಹೇಳಿದ ಹಾಗೇನೆ, ನಿನ್ನ ಮಗ ಶೇಖರ್ನ ಬಳಿ ನನ್ನ ಮಗಳು ಲಾವಣ್ಯನ ಕರ್ಕೊಂಬರ್ತೀನಿ. ಇಬ್ಬರು ಮಾತಾಡ್ಲಿ ಕಣು, ನಿನ್ನ ಮಗ ಶೇಖರ್ನ ಕರಿ. ಹಾಗೆ ಹೇಳಿದ ಚಲಪತಿ. ಮಗ ಶೇಖರ್. ಹಾಗೆ ಕರೆದ ತಕ್ಷಣ ಶೇಖರ್ ಅಲ್ಲಿಗೆ ಬಂದ. ಶೇಖರ್ ತುಂಬಾ ಚೆನ್ನಾಗಿ ಓದಿ ಪಟ್ಟಣದಲ್ಲಿ ಆಫೀಸ್ ಅಲ್ಲಿ ಒಂದು ಒಳ್ಳೆ ಕೆಲಸದಲ್ಲಿ ಇದ್ದ. ತಂದೆ ತಾಯಿನ ಪ್ರೀತಿ ಮಾಡ್ತಾ ಇದ್ದ. ಅವರ ಮಾತಿಗೆ ತುಂಬಾನೇ ಗೌರವ ಕೊಡ್ತಾ ಇದ್ದ. ಏನಪ್ಪ ಕರೆದ್ರಿ? ಶೇಖರಂ, ನಾನು ನಿಮ್ಮಮ್ಮ. ನನ್ನ ಸ್ನೇಹಿತನ ಮಗಳಾದ ಲಾವಣ್ಯನನ್ನು ನಿನಗೆ ಮದುವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ನೀನೋಗಿ ಲಾವಣ್ಯ ಜೊತೆ ಮಾತಾಡಿ ನಿನ್ನ ಅಭಿಪ್ರಾಯ ಹೇಳಪ್ಪ. ಅಪ್ಪ, ನೀವು ಅಮ್ಮ ನನ್ನ ಒಳ್ಳೇದಕ್ಕೆ ಎಲ್ಲಾನು ಮಾಡ್ತೀರಾ, ಹಾಗಿರುವಾಗ ನನ್ ಜೊತೆ ಯಾಕೆ ಕೇಳ್ತೀರಾ? ನೀವು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೋಸ್ಕರ ತಾನೆ ಮಾಡೋದು, ಎಲ್ಲ ನಿಮ್ಮಿಷ್ಟಪ್ಪ. ಹಾಗೆ ಹೇಳಿದ ತಕ್ಷಣ ಗೋಪಾಲ ಮತ್ತು ಚಲಪತಿ ತುಂಬಾನೇ ಸಂತೋಷ ಪಟ್ರು. ಚಲಪತಿ ತಕ್ಷಣ ಶೇಖರ್ನ ಕರ್ಕೊಂಡು ಲಾವಣ್ಯನ ಬಳಿ ಬಂದ್ರು. ಅದನ್ನು ನೋಡಿ ಕಾವೇರಿ ಪದ್ಮಜ ಅಲ್ಲಿಂದ ಹೊರಟೋದ್ರು. ಲಾವಣ್ಯ ಶೇಖರ್ನ ನೋಡಿ, ನನ್ ಬಗ್ಗೆ ಎಲ್ಲ ವಿಚಾರ ಗೊತ್ತಾಗಿ ಮದ್ವೆ ಹುಡುಗ ಮದ್ವೆ ಮಂಟಪದಿಂದಾನೇ ಓಡಿ ಹೋಗ್ಬಿಟ್ಟ. ಇವಾಗ ನಮ್ಮಪ್ಪ ಈ ಹುಡುಗನ ಕರ್ಕೊ ಬಂದಿದ್ದಾರೆ, ಇವಾಗ ಮಾತಾಡಿ ನಾನು ತೀರ್ಮಾನ ಮಾಡದ? ಹೀಗೆ ಮನಸ್ಸಿನಲ್ಲಿ ಯೋಚನೆ ಮಾಡ್ತಿರುವಾಗ, ಅಮ್ಮ ಲಾವಣ್ಯ, ಮದ್ವೆ ಆಗಿಲ್ಲ ಅಂತ ಬೇಜಾರ್ ಮಾಡ್ಬೇಡ. ನಿನ್ನ ಮದ್ವೆ ಮಾಡ್ಕೊಳ್ಳಕ್ಕೆ ನನ್ನ ಸ್ನೇಹಿತನ ಮಗ ಶೇಖರ್ ಬಂದಿದ್ದಾನೆ. ಗೋಪಾಲಂಗೆ ಕೂಡ ನಿನ್ನ ನೋಡಿ ಇಷ್ಟ ಆಗಿ ಮದ್ವೆಗೆ ಒಪ್ಕೊಂಡಿದ್ದಾನೆ. ಈ ರೀತಿಯ ಅದೃಷ್ಟ ಮತ್ತೆ ಮತ್ತೆ ಬರಲ್ಲಮ್ಮ, ಅರ್ಥ ಮಾಡ್ಕೋ. ಹಾಗೆ ಹೇಳಿ ಶೇಖರ್ ಅಲ್ಲಿಂದ ಹೊರಟೋದ. ಶೇಖರ್ ಮತ್ತು ಲಾವಣ್ಯ ಇಬ್ಬರು ಮಾತಾಡ್ತಿದ್ರು ಮಂಟಪದ ಬಳಿ. ಚಲಪತಿ ಕುಟುಂಬದವರು ಹಾಗೇನೆ ಗೋಪಾಲಂ ಕುಟುಂಬದವರು ಇವರಿಗೋಸ್ಕರ ಕಾಯ್ತಾ ಇದ್ರು. ಆ ಸಮಯದಲ್ಲಿ ಲಾವಣ್ಯ ಮತ್ತು ಶೇಖರ್ ಕೈಯನ್ನು ಹಿಡಿದುಕೊಂಡು ಅವರ ಬಳಿ ಬಂದ್ರು. ಎಲ್ಲರೂ ಸಂತೋಷಪಟ್ರು. ತೀರ್ಮಾನ ಮಾಡಿದ ಅದೇ ಮುಹೂರ್ತದಲ್ಲಿ ಇಬ್ಬರಿಗೂ ಮದುವೆ ಆಯಿತು. ಆ ಸಮಯದಲ್ಲಿ ಲಾವಣ್ಯನ ಅಮ್ಮ, ನೋಡಮ್ಮ ನಿನ್ನ ದುರಂಕಾರವನ್ನು ಕಡಿಮೆ ಮಾಡು, ಅತ್ತೆ ಮಾವಯ್ಯನ ಜೊತೆ ಚೆನ್ನಾಗಿ ನಡ್ಕೋ, ಎಲ್ಲರಿಗೂ ಇಷ್ಟ ಆಗುವ ರೀತಿ ಇರು, ಚೆನ್ನಾಗಿ ಜೀವನ ಮಾಡು. ನಿನ್ನತ್ರ ಇರೋ ಕೋಪನ ನಿನ್ನ ಅತ್ತೆ ಮಾವನ ಜೊತೆ ತೋರಿಸಿ ನಿನ್ ಜೀವನನ ಹಾಳ್ ಮಾಡ್ಕೋಬೇಡ, ಹಾಗೆ ಹೇಳಿದ್ಲು. ಲಾವಣ್ಯ ಎಲ್ಲ ವಿಚಾರವನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ
ಅವಳ ತಾಯಿ ಯೋಚನೆ ಮಾಡಿದ್ಲು. ಆ ನಂತರ ಗೋಪಾಲನ್ ಮನೆಯ ಸೊಸೆಯಾಗಿ ಅವನ ಮನೆಯಲ್ಲಿ ದೀಪವನ್ನು ಹಚ್ಚಿದ್ಲು. ಆ ನಂತರ ಅವಳ ದುರಂಕಾರವನ್ನು ತೋರಿಸಲು ಆರಂಭಿಸಿದ್ಲು. ಇಲ್ಲಿ ನೋಡಿ ಅತ್ತೆ, ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಹಾಕ್ಬೇಕು, ಕಾಫಿ ಹಾಕ್ಬೇಕು ಅಂತ ನನ್ ಜೊತೆ ಹೇಳ್ಬೇಡಿ. ಅದೆಲ್ಲ ನಾನ್ ಮಾಡಲ್ಲ, ನೀವೇ ಮಾಡ್ಬೇಕು. ಅದಲ್ಲಮ್ಮ, ನನ್ ಮಾತು ಇನ್ನೂ ಮುಗ್ದಿಲ್ಲ ಅತ್ತೆ. ನಾನು ಓದ್ಬೇಕು, ಅದಕ್ಕೋಸ್ಕರ ನಾನು ಪಟ್ನಕ್ ಹೋಗ್ಬೇಕು. ನಾನು ಎದ್ದ ತಕ್ಷಣ ಕಾಫಿ ಕುಡಿತೀನಿ, ಬೆಳಿಗ್ಗೆ 9 ಗಂಟೆಗೆ ಟಿಫಿನ್ ಮಾಡ್ತೀನಿ, ಅದು ಕೂಡ ಪ್ರತಿದಿನ ಸ್ಪೆಷಲ್ ಇರ್ಬೇಕು. ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ತೀನಿ, ಅದು ಕೂಡ 2 ರೀತಿಯ ಪಲ್ಯ ಇರ್ಬೇಕು. ಸಂಜೆ 5 ಗಂಟೆಗೆ ಸ್ನಾಕ್ಸ್ ಕೂಡ ತಗೋತೀನಿ. ರಾತ್ರಿ 8 ಗಂಟೆಗೆ ಡಿನ್ನರ್ ಮಾಡ್ತೀನಿ, ಅದಕ್ಕೆ ಕೂಡ ಏನಾದ್ರೂ ಫ್ರೈ ಮಾಡಿರ್ಬೇಕು. ಹಾಗೆ ಹೇಳಿ ದುರಂಕಾರದಿಂದ ಅಲ್ಲಿಂದ ಹೊರಟೋದ್ಲು. ಸೊಸೆಯ ಮಾತನ್ನು ಕೇಳಿ ಚಿಂತೆ ಮಾಡದೆ ಸೊಸೆ ಹೇಳಿದ ಹಾಗೆ ಎಲ್ಲಾ ರೀತಿಯ ಅಡುಗೆಯನ್ನು ಮಾಡಿಕೊಡ್ತಾ ಇದ್ಲು. ಹೀಗೆ ಒಂದು ದಿನ, ಸೊಸೆ, ಅಮ್ಮ ಲಾವಣ್ಯ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಗ್ಲಾಸ್ ಅಲ್ಲಿ ನೀರ್ ತಗೋಬಮ್ಮ. ಹಾಗೆ ಹೇಳಿದ ತಕ್ಷಣ ಲಾವಣ್ಯ ಕೋಪದಿಂದ ತನ್ನ ರೂಮಿನಿಂದ ಹೊರಗೆ ಬಂದು ಕೋಪದಿಂದ, ಇಲ್ಲಿ ನೋಡಿ, ನಾನೇನು ನಿಮ್ಮ ಕೆಲ್ಸದವಳಲ್ಲ, ನಾನು ಓದಿದ ಹುಡುಗಿ. ನಾನು ಮದ್ವೆ ಮಾಡ್ಕೊಂಡ್ ಬಂದಿರೋದು ನಿಮ್ ಮಗನಿಗೋಸ್ಕರ, ನಿಮ್ಮ ಕೆಲ್ಸನ ಮಾಡಕ್ಕಲ್ಲ. ಹೀಗೆ ದುರಂಕಾರದಿಂದ ಏಕವಚನದಿಂದ ಮಾವ ಅಂತ ಕೂಡ ಗೌರವ ಕೊಡದೆ ಮಾತಾಡಿದ್ಲು. ಆಗ ಗ್ಲಾಸ್ ಅಲ್ಲಿ ನೀರನ್ನು ತೆಗೆದುಕೊಂಡು ಸುಶೀಲಾ ಬಂದ್ಲು. ಯಾವಾಗ್ಲೂ ನನ್ನನ್ನೇ ಕರೀರಿ, ಹುಡುಗಿನ ಕೂಡ ನೋಡದೆ ನಿಮ್ಮ ಸ್ನೇಹಿತನ ಮಗಳನ್ನು ನಮ್ಮ ಮನೆ ಸೊಸೆಯಾಗಿ ಕರ್ಕೊ ಬಂದ್ರಲ್ವಾ, ಅದಕ್ಕೆ ನಾವು ಅನ್ಭವಿಸ್ಲೇಬೇಕು. ಇವತ್ತೋ ನಾಳೆ ನಾವು ಹೋಗ್ಬಿಡ್ತೀವಿ, ನಮಗೆ ನಮ್ಮ ಮಗನ ಸಂತೋಷನೇ ಮುಖ್ಯ. ಹಾಗೆ ಹೇಳಿದ ತಕ್ಷಣ ಗೋಪಾಲ ಮೌನದಿಂದ ಹೋಗ್ಬಿಟ್ಟ. ಮರುದಿನ ಗೋಪಾಲಂ ಜೊತೆ ಮಾತಾಡ್ಲಿಕ್ಕೆ ಊರಿನವರು ಇಬ್ರು ಮನೆಗೆ ಬಂದಿದ್ರು. ಮನೆಯ ಹೊರಗಡೆ ಕೂತು ಮಾತಾಡ್ತಿರುವಾಗ, ಅಮ್ಮ ಸೊಸೆ ಊರಿನವರು ಬಂದಿದ್ದಾರೆ, ಸ್ವಲ್ಪ ಅವರಿಗೆ ಟೀ ಕೊಡಮ್ಮ. ಹಾಗೆ ಹೇಳಿದ ತಕ್ಷಣ ಟಿವಿ ನೋಡ್ತಿದ್ದ ಲಾವಣ್ಯ, ನನ್ ಕೈ ಸುಮ್ನೆ ಇಲ್ಲ ಮಾವಯ್ಯ, ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ, ಹೀಗೆ ಜೋರಾಗಿ ಹೇಳಿದ್ಲು. ಆ ಮಾತನ್ನು ಕೇಳಿ ಗೋಪಾಲಂ ಸುಮ್ನೆ ಕೂತ್ಕೊಂಡ. ಊರಿನ ಜನರು ನಗುತ್ತಾ ಅಲ್ಲಿಂದ ಹೊರಟೋದ್ರು. ಹೀಗೆ ಸ್ವಲ್ಪ ದಿನಗಳು ಕಳೆಯಿತು. ಶೇಖರ್ ಬೆಳಿಗ್ಗೆ ಬೇಗನೆ ಹೋಗಿ ರಾತ್ರಿ ಮನೆಗೆ ಬರ್ತಾ ಇದ್ದ. ಬೆಳಿಗ್ಗೆ ಎದ್ದು ರಾತ್ರಿ ನಿದ್ರೆ ಮಾಡುವ ತನಕ ಅತ್ತೆಯಾದ ಸುಶೀಲನ ಕೈಯಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಿಸ್ತಾನೆ ಇರ್ತಾಳೆ. ಮಾವನ ಜೊತೆ ಕೂಡ ಹೊರಗಿನ ಕೆಲಸವನ್ನು ಮಾಡಿಸ್ತಾ ಇದ್ಲು. ಏನಾದ್ರೂ ಹೇಳಿದ್ರೆ ನಾನು ಪಟ್ಟಣಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಲು. ಒಂದು ದಿನ ಶೇಖರ್ ಹೊರಗೆ ಹೋದ್ಮೇಲೆ, ಇಲ್ಲಿ ನೋಡಿ ಸೊಸೆಯ ಮನ್ಸು ಬೇಜಾರಾಗಂಗೆ ನಾವು ನಡ್ಕೊಳ್ಳೋದ್ ಬೇಡ. ನಾನು ಕೂಡ ನಡ್ಕೊಳ್ಳೋದಿಲ್ಲ ಸುಶೀಲಾ. ಹಾಗೆ ಮಾತಾಡ್ತಿರುವಾಗ ಬಾಗಿಲಲ್ಲೇ ನಿಂತಿದ್ದ ಶೇಖರ್, ಏನಾದ್ರೂ ಹೇಳಿದ್ರೆ ನಾನು ಪಟ್ನಕ್ ಹೋಗ್ತೀನಿ, ಓದ್ತೀನಿ ಅಂತ ಹೇಳ್ತಾಳೆ, ಅವಳ ಜೊತೆ ಏನ್ ಮಾತಾಡೋದು? ನಾವು ಮಾತಾಡ್ಲಿಕ್ಕೆ ಏನಿದೆ ಸುಶೀಲಾ, ಅವಳು ತುಂಬಾನೇ ದುರಂಕಾರಿ ಆಗಿದ್ದಾಳೆ ಸುಶೀಲಾ. ಹೀಗೆ ಆ ದಿನ ಇಡೀ ಲಾವಣ್ಯಳ ಬಗ್ಗೆ ಹಾಗೂ ಅವಳು ಕೊಡುವಂತಹ ಕಷ್ಟದ ಬಗ್ಗೆನೇ ಮಾತಾಡ್ತಿದ್ರು. ಆ ಮಾತುಗಳನ್ನು ಕೇಳಿ ತುಂಬಾನೇ ದುಃಖ ಪಟ್ಕೊಂಡು ಕಣ್ಣೀರಾಗ್ತಾ ಇದ್ದ ಶೇಖರ್. ತನ್ನ ಹೆಂಡತಿಗೆ ಬುದ್ಧಿ ಕಲಿಸಬೇಕು ಅಂತ ತನ್ನ ಅತ್ತೆ ಮತ್ತು ಮಾವನನ್ನು ಅವರ ಮನೆಗೆ ಬರ್ಲಿಕ್ಕೆ ಹೇಳಿದ. ಹಣ ಇರುವ ಬ್ಯಾಗ್ ಅನ್ನು ತಂದು ಅವರ ಮುಂದೆ ಇಟ್ಟ. ಮಾವ, ಈ ಮೂಟೆಯಲ್ಲಿ ನೀವು ಕೊಟ್ಟಂತಹ ಹಣ ಇದೆ, ಹಾಗೇನೆ ನಿಮ್ಮ ಮಗಳು ಕೂಡ ಇಲ್ಲೇ ಇದ್ದಾಳೆ, ಇಬ್ರುನ ನೀವೇ ತಗೊಂಡೋಗಿ. ಹಾಗೆ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯಪಟ್ರು. ಏನ್ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಪ್ಪ ಶೇಖರ, ನೀವು ಸುಮ್ನೆರಿಯಪ್ಪ, ತುಂಬಾ ಓದಿದ್ದೀನಿ, ತುಂಬಾ ವರದಕ್ಷಿಣೆ ತಂದಿದ್ದೀನಿ ಅಂತ ಇಷ್ಟು ದಿನ ಅವಳ ದುರಂಕಾರದಿಂದ ನಿಮಗೆ ಕಷ್ಟ ಕೊಟ್ಟಿದ್ದ ವಿಷಯ ನನಗೆ ಇವತ್ತೇ ಗೊತ್ತಾಗಿದು. ಅದಲ್ಲಪ್ಪ, ನನಗೆ ಎಲ್ಲ ಗೊತ್ತಮ್ಮ, ವರದಕ್ಷಿಣೆ ತಂದಿದ್ದೀನಿ, ತುಂಬಾ ಓದಿದ್ದೀನಿ ಅಂತ ಲಾವಣ್ಯ ಮಾಡಿದ ಅವಮಾನ ಇಷ್ಟು ಅಷ್ಟು ಅಲ್ಲ. ಗಂಡನಿಗೆ ಹೆಂಡತಿ ಎಷ್ಟು ಮುಖ್ಯನೋ ಅದೇ ರೀತಿ ಹೆಂಡತಿಗೆ ಗಂಡ ಕೂಡ ಅಷ್ಟೇ ಮುಖ್ಯ. ನನ್ನ ದುಡ್ಡು ನನಗೆ ಕೊಟ್ಟು ಈ ತಾಳಿ ಮಾತ್ರ ನನಗೆ ಯಾಕೆ, ನೀನೇ ತಗೋ. ಹಾಗೆ ಹೇಳಿ ಲಾವಣ್ಯ ತಾಳಿನ ತೆಗೆದಾಗ ಲಾವಣ್ಯನ ತಾಯಿ ಅವಳ ಕೆನ್ನೆಗೆ ಜೋರಾಗಿ ಪೆಟ್ಟು ಕೊಟ್ಲು. ಯಾವಾಗ ಬೇಕು ಆವಾಗ ತೆಗೆದು ಬಿಸಾಕಕ್ಕೆ ಅದು ಸಾಧಾರಣವಾದ ದಾರ ಅಲ್ಲ ಕಣೆ, ಅದು ತಾಳಿ, ಗಂಡ ತೀರ್ಕೊಂಡಾಗ ಮಾತ್ರ ಅದನ್ನ ತೆಗೆಯೋದು. ಹಾಗೆ ಹೇಳಿದಾಗ ಲಾವಣ್ಯ ದುಃಖದಿಂದ ಶೇಖರ್ ಅನ್ನು ನೋಡಿದ್ಲು. ಶೇಖರ್ ಅವಳ ಮೇಲೆ ತೋರಿಸ್ತಾ ಇದ್ದ ಪ್ರೀತಿ, ತನ್ನ ಅತ್ತೆ ಮಾವ ತನ್ನ ಮೇಲೆ ತೋರಿಸ್ತಾ ಇದ್ದ ಅಭಿಮಾನ ಅವಳಿಗೆ ಯೋಚನೆಯಾಗಿ ಅವಳು ಬೇಗ ಅತ್ತೆ ಮಾವ ಕಾಲಿಗೆ ಬಿದ್ಲು. ನನ್ನನ್ನು ಕ್ಷಮಿಸಿ ಮಾವಯ್ಯ, ಓದಿದ್ರೆ ಮಾತ್ರ ಸಾಕಾಗದು, ಅದಕ್ಕೆ ತಕ್ಕಂತಹ ಸಂಸ್ಕಾರ ಕೂಡ ಇರ್ಬೇಕು, ಇನ್ನು ಮುಂದೆ ಒಳ್ಳೆ ಬುದ್ಧಿಯಲ್ಲಿರ್ತೀನಿ.
ಹಾಗೆ ಹೇಳಿದ ತಕ್ಷಣ ಎಲ್ಲರೂ ತುಂಬಾನೇ ಸಂತೋಷಪಟ್ರು. ಚಲಪತಿ ದಂಪತಿಯವರು ಕೂಡ ಅಲ್ಲಿಂದ ಹೊರಟೋದ್ರು. ಮರುದಿನದಿಂದ ಲಾವಣ್ಯ ಅತ್ತೆ ಮಾವನಿಗೆ ಗೌರವವನ್ನು ಕೊಟ್ಟು ಎಲ್ಲಾ ಕೆಲಸವನ್ನು ಮಾಡಿಕೊಂಡಿದ್ಲು.